ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ, ಭವಿಯೆಂಬುದ ತೊರೆದು ಭಕ್ತಿಯಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ಕಂಡು ಪರಮ ಸುಖವ ತೋರಿದ ಗುರುವೇ ಅಂಥೇಳಿ, ಅಕ್ಕ ಮಹಾದೇವಿ ಎಷ್ಟು ಸುಂದರವಾಗಿ ಗುರುವಿನ ಒಂದು ಗುಣಗಾನವನ್ನು ಮಾಡ್ತಾಳೆ ನೋಡ್ರಿ. ಗುರುರಾಯ ತವ ಸ್ಮರಣ ಪ್ರತಾಪೇ ಸಕಳ ದುರಿತೇ ಜಳಾಲಿ, ಗುರುರಾಯ ತವ ಚಿಂತನ ಪ್ರತಾಪೇ ಸಮೂಳ ಚಿಂತಾ ಪಳಾಲಿ, ಗುರುರಾಯ ತವ ಬೋಧ ಪ್ರತಾಪೇ ಅಹಂ ಮಮತಾಗಳಾಲಿ, ಗುರುರಾಯ ತವ ಕೃಪಾಕಟಾಕ್ಷೇ ವೃತ್ತಿಸ್ವರೂಪಿ ಮುರಾಲಿ ಅಂಥೇಳಿ ಕಲಾವತಿಯಾಯಿ ಹೆಂಗೆ ಗುರುವಿನ ಗುಣಗಾನವನ್ನು ಮಾಡಿದಳು. ಅಕ್ಕ ಮಹಾದೇವಿ ಹೇಳ್ತಾಳೆ ಏನಂದ್ರೆ, ನರಜನ್ಮವನ್ನು ತೊರೆದು ಹರಜನ್ಮವನ್ನು ಮಾಡಿದಿಪ ಸದ್ಗುರುನಾಥ. ಭವಿ ಅನ್ನಕ್ಕಿನ್ನ ಭಕ್ತಳನ್ನಾಗಿ ಮಾಡಿದಿಪ ಸದ್ಗುರುನಾಥ. ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನನ್ನು ತೋರಿಸಿಕೊಟ್ಟು ನನ್ನನ್ನು ಪಾವನಳನ್ನಾಗಿ ಮಾಡಿದ ಸದ್ಗುರುನಾಥ ಅಂಥೇಳಿ ಗುರುವಿನ ಗುಣಗಾನವನ್ನು ಅಕ್ಕ ಮಹಾದೇವಿ ಮಾಡಿದರು. ಸದ್ಗುರುನಾಥ, ನಿನ್ನ ಚಿಂತನೆಯನ್ನ ಇನ್ನು ಮಾಡಿದ್ರಿಂದ ನನ್ನ ಚಿಂತೆ ದೂರವಾಯಿತು. ಸದ್ಗುರುನಾಥ, ನಿನ್ನ ಸ್ಮರಣೆಯನ್ನು ಮಾಡುವುದರಿಂದ ನನ್ನ ದುರಿತಗಳು ದೂರವಾದವು. ಸದ್ಗುರುನಾಥ, ನಿನ್ನ ಬೋಧಾಮೃತವನ್ನು ಕೇಳುವುದರಿಂದ ನನ್ನಲ್ಲಿರುವ ಅಹಂಕಾರ ಹೋಯಿತು. ಸದ್ಗುರುನಾಥ, ನಿನ್ನ ಕೃಪಾಕಟಾಕ್ಷದಿಂದ ನನ್ನ ಭವಬಂಧನನ ಹರಿದು ಹೋಯಿತು ಅಂಥೇಳಿ ಕಲಾವತಿಯಾಯಿ ಅವರು ಗುಣಗಾನವನ್ನು ಮಾಡ್ತಾರೆ ನೋಡ್ರಿ. ನಮ್ಮ ಜನ್ಮ ಪಾವನ ಆಗಬೇಕಂದ್ರೆ ಗುರುವಿನ ಒಂದು ಮಹತ್ವ ಬಹಳ ದೊಡ್ಡದೈತೆ ನೋಡ್ರಿ. ಗುಲ್ಬರ್ಗಾ ಜಿಲ್ಲಾ ಆಳಂದ ತಾಲೂಕಿನಲ್ಲಿರುವಂಥ ಜಿಡಗಾ ನವಕಲ್ಯಾಣ ಮಠ ಜಗತ್ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರ. ಅಲ್ಲಿ ಜಿಡಗಾ ಗುಡ್ಡದ ಮ್ಯಾಲೆ ಒಂದು ವಿಚಿತ್ರವಾದ ಘಟನೆ ನಡೀತೈತಿ. ಮುಸಲ್ಮಾನ ಫಕೀರರೊಬ್ಬರು ಏನು ಮಾಡ್ತಿದ್ರಂದ್ರೆ, ಜಿಡಗಾ ಗುಡ್ಡದ ತುದಿ ಮ್ಯಾಲೆ ಹೋಗಿ ದಿನ ಅಲ್ಲಿ ಹೋಗಿ ಒಂದು ದೀಪ ಹಚ್ಚಿಟ್ಟ ಪ್ರಾರ್ಥನೆ ಮಾಡಿ ಬರ್ತಿದ್ರಂತೆ. ಆ ಜಿಡಗಿ ಒಳಗಿರುವಂಥ ಜನ ಕೇಳ್ತಿದ್ರು ಅವರನ್ನು, ದಿನ ಮ್ಯಾಲ ಗುಡ್ಡದ ಮ್ಯಾಲೆ ಹೋಗಿ ಒಂದು ದೀಪ ಹಚ್ಚಿಟ್ಟು ಬರ್ತೀರಿ, ಹಂಗ್ಯಾಕೆ ಮಾಡ್ತೀರ ನೀವು ಅಂಥೇಳಿ ಆ ಮುಸಲ್ಮಾನ ಫಕೀರರನ್ನು ಸಂತರನ್ನು ಕೇಳಿದ್ರಂತ. ಆವಾಗ ಅವರು ಒಂದು ಮಾತು ಹೇಳಿದ್ರೆ ಏನಂದ್ರೆ, ಈ ಜಿಡಗಾ ಗುಡ್ಡ ಒಮ್ಮೆ ಕೈಲಾಸ ಕತ್ತಿಪ, ಇಲ್ಲಿ ಸಾಕ್ಷಾತ್ ಪರಮಾತ್ಮನ ಬಂದು ಕೈಲಾಸವನ್ನು ಕಟ್ಟುತ್ತಾನೆ, ಇಲ್ಲಿ ವಿಶ್ವದಿಂದ ಯಾರು ಬಂದ್ರೂ ಸಹಿತ ಕೈಲಾಸಕ್ಕೆ ಬಂದು ಹೋದಷ್ಟನ ಪುಣ್ಯ ಸಿಗತೈತಿ, ಆ ಟೈಮ್ನೊಳಗೆ ನಾ ಶರೀರ ಸಹಿತವಾಗಿ ಇರುವುದಿಲ್ಲ, ಅದಕ್ಕೆ ಈಗ ನನ್ನ ಸೇವೆಯನ್ನು ಸಲ್ಲಿಸಿ ಬರಾಕತ್ತೀನಿ ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ರಂತ ನೋಡ್ರಿ. ಚನ್ನವೀರಯ್ಯ ಮತ್ತು ಶರಣಮ್ಮ ಅನ್ನುವಂತಹ ಪುಣ್ಯಗರ್ಭದಲ್ಲಿ ಸಿದ್ಧರಾಮ ಅಪ್ಪಾಜಿಯವರು ಜನ್ಮವನ್ನು ತಾಳಿದರು ಅಂಥೇಳಿ ನಮಗೆಲ್ಲ ಗೊತ್ತಿದ್ದಂಥ ಮಾತು. ಜಂಬಗಿ ಎನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಸಾಕ್ಷಾತ್ ಸಿದ್ಧಲಿಂಗನ ಹುಟ್ಟಿ ಬರ್ತಾನಂಥೇಳಿಕರ್ ಎಲ್ಲ ಲಿಂಗ ಮಹಾಪ್ರಭುಗಳು ಮೊದಲ ಹೇಳಿದರು.
ಅಥಣಿ ಮುರುಘರಾಜೇಂದ್ರ ಶಿವಯೋಗಿಗಳು ನಿನ್ನ ಹೊಟ್ಟೆ ಒಳಗೆ ಪರಮಾತ್ಮನ ಬರ್ತಾನವ ದಿವ್ಯವಾದ ಬೆಳಕು ಕಂಡೈತಿ ಅಂತ ಹೇಳಿದರು. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನ ಮಠದ ದೊಡ್ಡಪ್ಪ ಅಪ್ಪನವರು ಸಹಿತ ಹೇಳಿದ್ರೇನಂದ್ರೆ ದೇವರನ್ನ ಹೊಟ್ಟೆ ಬರ್ತಾನವ ನಿನ್ನ ಹೊಟ್ಟೆಯಾಗಂಥೇಳಿ. ಅಂತಹ ಪುಣ್ಯಾತ್ಮರು ಸಿದ್ಧರಾಮ ಅಪ್ಪವರು ಹುಟ್ಟಿ ಬರುವುದನ್ನು ಇಲ್ಲಿ ಕೈಲಾಸವನ್ನು ಕಟ್ಟತಾನೋ ಅಂತ ಹೇಳಿಕರ ಒಬ್ಬ ಫಕೀರ ಸಂತರು ಎಷ್ಟೋ ವರ್ಷ ಮೊದಲ ಹೇಳಿದರು. ಅವರೊಂದು ಮಾತು ಹೇಳಿದ್ರಂತೇನಂದ್ರೆ ಇಲ್ಲಿ ಕೈಲಾಸವನ್ನು ಕಟ್ಟುವುದಷ್ಟೇ ಅಲ್ಲದ 365 ಮಠಗಳನ್ನು ಸ್ಥಾಪನೆ ಮಾಡ್ತಾನಂತ ಹೇಳಿಕರ ಭವಿಷ್ಯವನ್ನು ನೋಡಿದ್ರಂತ ನೋಡ್ರಿ. ಅವರು ಎಂಥ ಪುಣ್ಯಾತ್ಮರಿರಬೇಕಂತ. ಮಾತನಾಡುವ ದೇವರಾಗಿ ತನ್ನನ್ನು ನಂಬಿದಂಥ ಭಕ್ತರ ಕಲ್ಪದೇನು ಕಾಮದೇನು ಕಲ್ಪವೃಕ್ಷವಾಗಿ ನಿಂತಿರುವಂತಹ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಆ ಜಿಡ್ಗಾದ ಊರಿನಲ್ಲಿರುವಂತಹ ಹನುಮಂತ ದೇವರ ಒಂದು ಕಳಸಾರೋಹಣ ಕಾರ್ಯಕ್ರಮವನ್ನು ನಿಮಿತ್ತ ಮಾಡಿಕೊಂಡು ಬರ್ತಾರೆ ನೋಡ್ರಿ ಜಿಡ್ಗಾಕ್ಕೆ. ಶರಣಬಸವೇಶ್ವರ ಮಠದ ಅಪ್ಪಾಜಿಯವರು ಅಲ್ಲಿ ಬಂದಿರ್ತಾರೆ. ಆವಾಗ ಅಲ್ಲಿದ ಹಳಿದೊಂದು ಮಠನೂ ಇರ್ತದೆ, ಅದನ್ನೆಲ್ಲ ನೋಡಿ ಈ ಮಠವನ್ನು ವಿಶೇಷವಾಗಿ ಬೆಳೆಸಬೇಕಪ್ಪ ಅಂಥೇಳಿ ಶರಣಬಸವೇಶ್ವರ ಅಪ್ಪಾಜಿ ಮಠದ ಪೀಠಾಧ್ಯಕ್ಷರು ವಿಶೇಷವಾಗಿ ಅಲ್ಲಿ ಆಶೀರ್ವಚನವನ್ನು ನೀಡ್ತಾರೆ. ಆವಾಗ ಸಿದ್ಧರಾಮೇಶ್ವರ ಅಪ್ಪವರು ಒಂದು ಮಾತು ನುಡಿತಾರೆ ಅಲ್ಲಿ ಏನಂತಂದ್ರೆ, ಯಾವಾಗ ಶರಣಬಸವೇಶ್ವರ ಅಪ್ಪಾಜಿ ಮೂಲ ಸ್ಥಳದಿಂದ ಈ ವಾಣಿ ಬಂತಂದ್ರೆ ಇಲ್ಲಿ ನಿಶ್ಚಿತವಾಗಿಯೂ ಕೈಲಾಸ ನಿರ್ಮಾಣ ಆಕೈತಿ ಅಂತ ಹೇಳಿಕರ ಅಭಯವನ್ನು ಕೊಟ್ಟಿದ್ರಂತ. ಅದ ಪ್ರಕಾರವಾಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಆ ಜಡಗಿ ಗುಡ್ಡವನ್ನೆಲ್ಲ ಖರೀದಿ ಮಾಡಿ ಅಲ್ಲಿ ಒಂದು ಸುಂದರವಾದಂಥ ನವಕಲ್ಯಾಣ ಮಠವನ್ನು ನಿರ್ಮಾಣ ಮಾಡಿಬಿಟ್ಟರು, ಕೈಲಾಸ ದ್ವಾರವನ್ನು ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಸಿದ್ಧಲಿಂಗ ಮಹಾರಾಜರ ಕುಟೀರವನ್ನು ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಅನ್ನದಾಸೋಹವನ್ನು ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಎಲ್ಲ ಲಿಂಗ ಮಹಾಪ್ರಭುಗಳ ಗುರುಮಠವನ್ನು ಸ್ಥಾಪನೆ ಮಾಡಿದರು. ಅನುಭವ ಮಂಟಪವನ್ನು ರಚನೆ ಮಾಡಿದರು. ಇದು ಜಿಡ್ಗ ಬರೀ ಜಿಡ್ಗ ಅಲ್ಲಪ್ಪ, ಸಾಕ್ಷಾತ್ ಕೈಲಾಸ ಅಂಥೇಳಿಕರ ಕೈ ಎತ್ತಿ ಆಶೀರ್ವಾದ ಮಾಡಿದರು ನೋಡ್ರಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು. ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಅಚಿಲೇರಿ ಮಠಕ್ಕೆ ಮೊದಲ 20 ವಿಶೇಷವಾದಂತಹ ಸೇವೆಯನ್ನು ಮಾಡಿ ಗುರು ಸೇವೆಯನ್ನು ಗೈದು ಎಲ್ಲ ಲಿಂಗ ಮಹಾಪ್ರಭುಗಳ ಸಂಪೂರ್ಣವಾದಂಥ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಒಂದು ಲೀಲೆಯನ್ನು ಆರಂಭ ಮಾಡಿದರು. ಅವರು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಹೋಯಿತು. ಹಲವು ಮಾತೇನೋ ನೀ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಆಗು ಅಂತ ಹೇಳಿಕರ ಎಷ್ಟು ಚೆಂದಾಗಿ ಹೇಳಿದ್ದಾರೆ ನೋಡ್ರಿ. ಅದಕ್ಕೆ ಹೇಳ್ತಾರೆ ಏನಂತಂದ್ರೆ, ಅಂತಹ ಮಹಾತ್ಮರು ತಮ್ಮ ಪವಿತ್ರವಾದ ಪಾದಗಳನ್ನು ಎಲ್ಲಿಡ್ತಾರಲ್ಲ ಅದ ಪುಣ್ಯಕ್ಷೇತ್ರವಾಗಿ ನಿಲ್ತದೆ ಅನ್ನಾಕ ಸಿದ್ಧರಾಮೇಶ್ವರ ಅಪ್ಪಾಜಿಯವರನ್ನು ನೋಡಿ ಗುರ್ತು ಹಿಡ್ಕೋಬೇಕಾಗಿತ್ತು ನಾವು. ಎಲ್ಲ ಕಟ್ಟಿದ ಮೇಲೆ ಮಹಾದ್ವಾರವನ್ನು ಕಟ್ಟಿದ್ರು. ಮಹಾದ್ವಾರದ ಮೇಲೆ ಅಥಣಿಯ
ಮುರುಘರಾಜೇಂದ್ರ ಶಿವಯೋಗಿಗಳ ಒಂದು ಮೂರ್ತಿ ಸ್ಥಾಪನೆಯನ್ನು ಮಾಡಬೇಕಂತೇಳಿ ಸಂಕಲ್ಪ ಮಾಡಿ ಸಿದ್ಧರಾಮೇಶ್ವರ ಅಪ್ಪೋರು ಕುಂತಿದ್ರಂತ ಆವಾಗ ಈಗಿನ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯರಾದಂಥ ಡಾಕ್ಟರ್ ಶಿವಯೋಗಿ ಮುರುಘರಾಜೇಂದ್ರ ಅಪ್ಪಾಜಿಯವರ ತಂದೆಯವರಾದಂಥ ಚನ್ನವೀರಯ್ಯನವರು ಮತ್ತು ಅವರ ತಾಯಿಯವರಾದಂಥ ಸುನಂದಾ ತಾಯಿಯವರು ಗುರುವಿನ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಇಟ್ಟಂತಹ ಪುಣ್ಯಾತ್ಮರು ನೋಡ್ರವರು. ಅವರು ವಿಶೇಷವಾಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರ ಮೇಲೆ ನಂಬಿಕೆ ಇತ್ತವರಿಗೆ. ಅವರಿಗೆ ಒಂದು ಗಂಡು ಮಗ ಹುಟ್ಟಿದ್ದು ನೋಡ್ರಿ. ಅದು ಎಂದು ಹುಟ್ಟಿತ್ತಪ್ಪ ಅಂತಂದ್ರೆ 2/12/1985 ಹುಟ್ಟಿತ್ತು. ಅವತ್ತನ ಚನ್ನವೀರಯ್ಯನವರು ಏನು ಮಾಡ್ತಾರಂತಂದ್ರೆ ತಮ್ಮ ಧರ್ಮಪತ್ನಿಯವರಾದಂತಹ ಸುನಂದ ತಾಯಿಯವರಿಗೆ, ನನಗಿವತ್ತು ಬಹಳ ಸಂತೋಷ ಆಗಿದೆ, ನನ್ನ ಮಗ್ಗ ಏನು ಹೆಸರು ಇಡಲಿ ಅಂತ ಹೇಳಿ ಕರೆ ಸಿದ್ಧರಾಮೇಶ್ವರ ಅಪ್ಪನ್ನ ಕೇಳಿ ಬರ್ತೇನೆ ನಿಂದ್ರಂಥೇಳಿ ಜಿಡ್ಗಾ ಮಟ್ಟಕ್ಕೆ ಬಂದುಬಿಟ್ರಂತ. ಅವತ್ತನ ಏನು ನಡೆದಿತ್ತಪ್ಪ ಅಂತಂದರೆ ಮಹಾದ್ವಾರದ ಮೇಲೆ ಅಥಣಿ ಶಿವಯೋಗಿಗಳ ಒಂದು ಮೂರ್ತಿ ಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಕತ್ತಿದ್ರು ಸಿದ್ಧರಾಮೇಶ್ವರ ಅಪ್ಪವ್ರು ನೋಡ್ರಿ. ಆವಾಗ ಸಿದ್ಧರಾಮೇಶ್ವರ ಅಪ್ಪವರು ಒಂದು ಮಾತು ಹೇಳಿದ್ರಂತ ಏನಂತಂದ್ರೆ, ಇವತ್ತು ಭಾಳ ಪುಣ್ಯದ್ದೈತಿಪ್ಪ, ಮತ್ತು ನಿನ್ನ ಮಗ ಅದನ್ನಲ್ಲ ಅವ ಸಾಮಾನ್ಯನಲ್ಲ, ಅವನು ಸಹಿತ ಕೈಲಾಸಾಧಿಪತಿ ಆಗಾವನ, ಕೈಲಾಸಕ್ಕೆ ಪತಿಯಕ್ಕನವನು. ಅದಕ್ಕಾಗಿ ಇವತ್ತೇನು ಈ ಮಹಾದ್ವಾರದ ಮೇಲೆ ಮುರುಘರಾಜೇಂದ್ರ ಶಿವಯೋಗಿಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಕತ್ತೀವಲ್ಲ, ಆ ಪುಣ್ಯಾತ್ಮರ ಹೆಸರನ್ನು ಅವಾಗ ಇಟ್ಟು ಬಿಡು ಅಂತ ಹೇಳಿದ್ರಂತ ನೋಡ್ರಿ. ಅದಕ್ಕಾಗಿ ಅಪ್ಪವ್ರಿಗೆ ಏನಂತ ಹೆಸರಿಟ್ರ ಅಂದ್ರೆ ಮುರುಘರಾಜೇಂದ್ರ ಅಂತ ಹೆಸರಿಟ್ರು ನೋಡ್ರಿ. 37 ವರ್ಷದ ಹಿಂದೆ 2/12/1985 ಅಪ್ಪವ್ರು ಹುಟ್ಟಿದಂತಹ ದಿವಸ. ಮುಂದೆ ಅನೇಕ ಘಟನೆಗಳು ನಡೀತಾವ. ಆಮೇಲೆ 1998 ಒಳಗೆ ಮುರುಘರಾಜೇಂದ್ರ ಅಪ್ಪವರನ್ನು ನೋಡಿ ಆನಂದಭರಿತರಾಗಿ ಶಿವಯೋಗಿ ಷಡಕ್ಷರಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಯಾವುದೇ ಪಾಂಡಿತ್ಯವನ್ನು ಕಲಿತು ಬಂದಿಲ್ಲ ವಿಶೇಷವಾಗಿ, ಆದರೂ ಸಹಿತ ಅವರ ತಲೆಯ ಮೇಲೆ ಮುರುಘರಾಜೇಂದ್ರ ಅಪ್ಪಾಜಿಯವರ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಉಪದೇಶವನ್ನು ಮಾಡಿ ತಮ್ಮ ಶಿಷ್ಯ ಅಂತೇಳಿ ಸ್ವೀಕಾರ ಮಾಡಿಬಿಟ್ರಂತ ನೋಡ್ರಿ. ಎಂದ ಮುರುಘರಾಜೇಂದ್ರ ಅಪ್ಪಾಜಿಯವರ ತಲೆ ಮೇಲೆ 1998 ವರದ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದರು. ಅವತ್ತು ಮುರುಘರಾಜೇಂದ್ರ ಅಪ್ಪಾಜಿಯವರಲ್ಲಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರ ದಿವ್ಯಶಕ್ತಿ ಪ್ರವೇಶ ಮಾಡಿತು ಅಂಥೇಳಿ ಎಷ್ಟೋ ಜನ ಮಹಾತ್ಮರು ಹೇಳ್ತಾರೆ. ಮುರುಘರಾಜೇಂದ್ರ ಅಪ್ಪಾಜಿ ಅವರ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಆರಂಭ ಮಾಡಿದವರ ಶಿವಯೋಗಿ ಷಡಕ್ಷರಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು ನೋಡ್ರಿ. ಕಲಬುರಗಿ ಹತ್ತಿರ ಇರುವಂಥ ಕೊಟನೂರು ಆ ಮಠದಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಗುರುವಂದನಾ ಕಾರ್ಯಕ್ರಮವನ್ನು ಆರಂಭ ಮಾಡಿದಂಥ ಪುಣ್ಯಾತ್ಮರನ್ನು ಸಿದ್ಧರಾಮೇಶ್ವರ ಅಪ್ಪಾಜಿಯವರು. ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ಮುರುಘರಾಜೇಂದ್ರ ಅಪ್ಪಾಜಿ ಅವರನ್ನು ನೋಡಿಕೊಂಡಂಥ ಪುಣ್ಯಾತ್ಮರು ಸಿದ್ಧರಾಮೇಶ್ವರ ಅಪ್ಪಾಜಿಯವರು. ಸಿದ್ಧರಾಮೇಶ್ವರ ಅಪ್ಪಾಜಿಯವರಿಗೆ ಮುರುಘರಾಜೇಂದ್ರ ಅಪ್ಪಾಜಿ ಮೇಲೆ ವಿಶೇಷವಾದ ಪ್ರೀತಿ.
ಮುರುಘರಾಜೇಂದ್ರ ಅಪ್ಪಾಜಿಯವರಿಗೆ ಸಿದ್ಧರಾಮೇಶ್ವರ ಅಪ್ಪಾಜಿಯ ಮೇಲೆ ವಿಶೇಷವಾದ ಪ್ರೀತಿ. ಒಬ್ಬ ತಂದೆ ಮಗನಿಗಿಂತ ಹೆಚ್ಚಿನ ಅನುಬಂಧ ಈ ಇಬ್ಬರು ಗುರುಗಳಲ್ಲಿತ್ತು ನೋಡ್ರಿ. ನಾವೇನು ಮುಗುಳಕೂಡ ಮಠ ಜಿಡ್ಗಾ ಮಠದ ಭಕ್ತರದೇವಿ, ನಮಗೆ ತಂದೆ ತಾಯಿಗಳಿದ್ದಂಗೆ ಇವರಿಬ್ಬರು. ಅದಕ್ಕಾಗಿ ಮುಂದೆ ಸಿದ್ಧರಾಮೇಶ್ವರ ಅಪ್ಪಾಜಿಯವರ ಸಮಾಧಿಸ್ಥರ ಆದ ನಂತರ ಸಿದ್ಧರಾಮೇಶ್ವರ ಅಪ್ಪಾಜಿಯವರ ಒಂದು ಹೆಸರನ್ನು ಅಜರಾಮರವಾಗಿ ಇಡಬೇಕು ಅಂತ ಹೇಳಿಕಾರ. ಅವರ ಹೆಸರಿನ ಮೇಲಿನ ಸಿದ್ಧಶ್ರೀ ಅನ್ನುವಂತಹ ಶ್ರೇಷ್ಠವಾದ ಪ್ರಶಸ್ತಿಯನ್ನು ಆರಂಭ ಮಾಡಿದರು ನೋಡ್ರಿ ಮುರುಘರಾಜೇಂದ್ರ ಅಪ್ಪಾಜಿಯವರು. ನಾಡಿನ ಅನೇಕ ಗಣ್ಯರಿಗೆ, ಗದಗಿನ ಪುಟ್ಟರಾಜ ಗವಾಯಿಗಳನ್ನಾಗಲಿ, ಬೆಳಗಾವಿಯ ಖೋರೆಯವರನ್ನಾಗಲಿ, ಮುಂತಾದ ಅನೇಕ ಗಣ್ಯರಿಗೆ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದರು ತಮ್ಮ ಗುರುಗಳ ಹೆಸರ ಮೇಲೆ ಮುರುಘರಾಜೇಂದ್ರ ಅಪ್ಪಾಜಿಯವರು. ಅದೇ ರೀತಿಯಾಗಿ ಈ ವರ್ಷನೂ ಸಹಿತ ಸಮಾಜ ಸೇವೆಯನ್ನು ಅನನ್ಯ ಭಕ್ತಿಯಿಂದ ಮಾಡಿ ಸಿದ್ಧಾರೂಢರ ಕೃಪೆಗೆ ಪಾತ್ರವಾದಂಥ ಮನೆತನ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆತನ, ಅವರ ತೃತೀಯ ಸುಪುತ್ರರಾದಂಥ ಪುನೀತ್ ರಾಜ್ಕುಮಾರ್ ಅವರು ಕಣ್ಣಿಗೆ ಸಹಿತ ಕಾಣಿಸದಂಗೆ ದಿವ್ಯವಾದಂತಹ ಸಮಾಜ ಸೇವೆಯನ್ನು ಮಾಡಿ ಅವರು ಶಿವೈಕ್ಯರಾದರು. ಅವರ ಒಂದು ಸೇವೆಯಾಗಿ ಆಶೀರ್ವಾದ ಅಂತ ಹೇಳಿ ತಿಳ್ಕೊಂಡು ಮುರುಘರಾಜೇಂದ್ರ ಅಪ್ಪಾಜಿಯವರು ಮರಣೋತ್ತರ ಸಿದ್ಧಶ್ರೀ ಪ್ರಶಸ್ತಿಯನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಆಶೀರ್ವದಿಸಿ ನೀಡ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ, ಇಂತಹ ಮುರುಘರಾಜೇಂದ್ರ ಅಪ್ಪಾಜಿ ಅವರನ್ನು ಪಡೆದಂತಹ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು. ಎಷ್ಟೋ ಸರಿ ನೆರೆ ಹಾವಳಿಯಾದಾಗ, ಹೊಳಿ ತುಂಬಿದಾಗ ದನ ಕರುಗಳಿಗೆ ಮೇವನ್ನು ಕೊಡೋದನ್ನು ಇರಬಹುದು, ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನು ಮಾಡೋದನ್ನು ಇರಬಹುದು, ಅನ್ನ ಸಂತರ್ಪಣೆಯನ್ನು ನೆರವೇರಿಸುವುದಿರಬಹುದು, ದಾರ್ಯಾಗ ಹೊಂಟಾಗ ಒಂದು ಮುದುಕಿಗೆ ನೀರು ಸಹಿತ ಕುಡಿಸಿದಂತಹ ಪುಣ್ಯಾತ್ಮರು ಮುರುಘರಾಜೇಂದ್ರ ಅಪ್ಪಾಜಿಯವರು. ಅವರದು 37ನೆಯ ಒಂದು ಹುಟ್ಟುಹಬ್ಬವನ್ನು, ಗುರುವಂದನಾ ಕಾರ್ಯಕ್ರಮವನ್ನು ಸಿದ್ಧರಾಮೇಶ್ವರ ಅಪ್ಪಾಜಿಯವರ ಆಜ್ಞೆಯ ಮೇರೆಗೆ ಅವರು ನಡೆಸಿದಂಗೆ ಎಲ್ಲ ಭಕ್ತರೂ ಸಹಿತ ವಿಶೇಷವಾಗಿ ಇವತ್ತು ನೆರವೇರಿಸ್ತಾ ಇದ್ದಾರೆ. 12/12/2021 ತಾರೀಕಿಗಾಗಿ ಅವತ್ತು ನಾವೆಲ್ಲರೂ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನಂದರೆ ಒಂದು ಮನರಂಜನೆ ಅಂತ ಹೇಳಕ್ಯಾರ ಹೋಗೋದು ಬೇಡಲ್ಲಿ, ಹೆಂಗೆ ಹೋಗೋಣಪ್ಪ ಅಂತಂದರೆ ನಮ್ಮನ್ನು ಜನ್ಮ ಕೊಟ್ಟಂತಹ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿ ಅಲ್ಲಿ ಅದಾನು, ನಮ್ಮನ್ನು ಪರಿಪಾಲನೆ ಮಾಡುತ್ತಿರುವಂತಹ ಡಾಕ್ಟರ್ ಮುರುಘರಾಜೇಂದ್ರ ಅನ್ನುವಂಥ ತಾಯಿ ಅಲ್ಲಿದ್ದಾಳಂತ ಹೇಳಿಕಾರ ತಿಳ್ಕೊಂಡು ತನ್ನ ತಂದೆ ತಾಯಿಗಳನ್ನು ಭೆಟ್ಟಿಯಾಗಕ್ಕೆ ತವರು ಮನೆಗೆ ಹೆಂಗೆ ಒಬ್ಬ ಮುತ್ತೈದೆ ಹೊಕ್ಕಳಲ್ಲ ಹಂಗೆ ನಾವೆಲ್ಲರೂ ಸಹಿತ ಹೋಗಬೇಕು ನೋಡ್ರಿ. ಒಂದು ಹೆಣಮಗಳ ತವರು ಮನೆಗೆ ಹೋದಂಗೆ ಇವತ್ತು ನಾವು ಜಿಡಗಾ ನವಕಲ್ಯಾಣ ಮಠಕ್ಕೆ ಹೋಗಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಮುಕ್ತರಾಗೋಣ ಅಂಥೇಳಿ ಬೇಡಿ ಇವತ್ತಿನ ಮಾತಿಗೆ ವಿರಾಮ ಕೊಡೋಣ.